ಶಾಕಿಂಗ್ ನ್ಯೂಸ್ ಗೊತ್ತೇನೋ? ಏನಪ್ಪ, ನಾನು ನಾಳೆ ಮೇಡಮ್ ಜೊತೆನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಇದ್ದೀನಿ. ಹೋಗೋಣ, ಡ್ಯಾನ್ಸ್ ಕಲ್ತೇ ಬಿಡ್ಬೇಕು ಅಂತ ರಿಸೆಟ್ ಮಾಡ್ಬಿಟ್ಟು. ಓಕೆನಪ್ಪ, ನೀನ್ ಡ್ಯಾನ್ಸ್ ಕಲಿತೀಯಲ್ಲೋ ಅದ್ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಆಫೀಸ್ ಕೆಲ್ಸಕ್ಕಂತ ಯೂಸ್ ಆಗ್ತೀಯ ಅಂದ್ರೆ ನನ್ನ ಆಫೀಸ್ ಬಾಯ್ ಅಂತ ಕನ್ಫರ್ಮ್ ಮಾಡ್ತೀನಿ. ಹೇಗಿದೆ ಜೋಡಿ ಜೋಡಿ? ಶರಣ್ಣು ದರ್ಶನ್ ಜೊತೆ ಯಾವ್ದೋ ಟಿವಿ ಸೀರಿಯಲ್ ಮಾಡಿದ್ದಾರೆ, ಇಬ್ರಿಗೂ ಒಂದು ಊಹೆ ಇಲ್ಲ ಇವ್ರು ಮುಂದೆ 100 ಚಿತ್ರಗಳು ಮಾಡ್ತಾರೆ, ಅವರು ಇಷ್ಟು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ. ಇದು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಸಚ್ ಎ ನೈಸ್ ಮೆಮರಿ. ಥ್ಯಾಂಕ್ಸ್ ಟು ಜಿ ಟಿವಿ, ಥ್ಯಾಂಕ್ಸ್ ಟು ವೀಕೆಂಡ್ ವಿತ್ ರಮೇಶ್. ಫಸ್ಟ್ ಟೈಮ್ ಒಂದು ಟೆಲಿಫಿಲಮ್ ನ ಆಕ್ಟ್ ಮಾಡ್ತಾ ಇದೀವಿ. ಸೀರಿಯಲ್ ಇಂದ ಒಂದು ಟೆಲಿಫಿಲಮ್ ಹೋಗಿ, ಅದು ಸ್ವಲ್ಪ ರಿಚ್ ಮೇಕಿಂಗ್ ಗೀಕಿಂಗ್ ಎಲ್ಲ ರಿಚ್ ಇರುತ್ತೆ. ನಿರಂಜನ್ ಅಂತ ಪ್ರೊಡ್ಯೂಸರ್, ಗಿರೀಶ್ ಕಮಲಾಪುರ್ ಅವರು ಇದ್ರಿದು, ನವ್ಯ ನಟರಾಜನ್ ಅಂತ ಹೀರೋಯಿನ್. ಅಲ್ಲಿ ಆದಂತ ಅದ್ಭುತ ವ್ಯಕ್ತಿ, ಅದ್ಭುತ ಸ್ನೇಹಿತ ಅಂತಂದ್ರೆ ದರ್ಶನ್ ಅವರು. ಅವ್ರ ಬಗ್ಗೆ ಒಂದೇ ಒಂದ್ ಲೈನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾನೇನು ವಿಡಿಯೋದಲ್ಲಿ ನೋಡಿದಂತ ದರ್ಶನ್ ಅವ್ರು ಏನಿದಾರಲ್ಲ, ಇವತ್ತಿಗೂ ಕೂಡ ಅದೇ ದರ್ಶನ್ ಹಾಗೆ ಉಳ್ಕೊಂಡಿದ್ದಾರೆ ಅಂತ. ಆ ದರ್ಶನ್ ಅವ್ರು ಮಿಸ್ ಆಗೇ ಇಲ್ಲ. ನಮ್ಗೂ ಅವ್ರಿಗೆ ಫಸ್ಟ್ ಟೈಮ್ ಗೊತ್ತಾಗ್ತದೆ ಏನು ಅಂತಂದ್ರೆ, ಈ ಕ್ಲಿಪ್ಪಿಂಗ್ಸ್ ಇದೆ ಅಂತ ಫುಟೇಜ್ ಇದೆ ಅಂತ ಅನ್ನೋ ಅಂತದ್ದು. ದಯವಿಟ್ಟು ನನ್ಗೊಂದು ಇದನ್ನೇ ಕೊಡಿ ಸರ್.